ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಲು ತಾಂತ್ರಿಕ ಸಮಿತಿ ನೇಮಿಸಿದ್ದು, ಸಮಿತಿಯ ವರದಿ ಬಂದ ನಂತರ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ತೀರ್ಮಾನಿಸಲಾಗುವುದು ಅಂತ ತಿಪಟೂರು ಶಾಸಕ ಕೆ ಷಡಕ್ಷರಿ ತಿಳಿಸಿದ್ದಾರೆ. ತಿಪಟೂರು ನಗರಸಭೆ ಶಾಸಕರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಶಾಸಕರು, ತುಮಕೂರು ಜಿಲ್ಲೆಯ ಜೀವನಾಡಿ ಹೇಮಾವತಿ ನಾಲೆಯ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ಬಗ್ಗೆ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯ ಎಲ್ಲಾ ಚುನಾಯಿತ ಪ್ರತಿನಿಧಿಗಳ ಸಭೆ ನಡೆಸಲಾಗಿದ್ದು, ಸಭೆಯಲ್ಲಿ ತಾಂತ್ರಿಕ ಸಮಿತಿ ವರದಿಯಂತೆ ಯೋಜನೆ ಬಗ್ಗೆ ಕ್ರಮ ವಹಿಸಲು ಎಲ್ಲಾ ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ. ತಾಲೂಕಿನಲ್ಲಿ ಹಲವಾರು ನೀರಾವರಿ ಯೋಜನೆಗಳಿಗೆ ಸರ್ಕಾರ ಮಂಜೂರಾತಿ ನೀಡಿದೆ. ಸರ್ಕಾರದ ಆದೇಶ ಹಾಗೂ ಕೋರ್ಟ್ ಸೂಚನೆಯಂತೆ ನಗರದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಹಾಗೂ ರಾಜಕಾಲುವೆ ತೆರವು ಕಾರ್ಯಾಚರಣೆ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಧಿಕಾರಿಗಳ ಕೆಲಸದಲ್ಲಿ ನಾನು ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ತಿಳಿಸಿದರು. ನೀವು ಎಲ್ಲರೂ ಹೋಗಿ ಇದಾಗಲ್ಲ, ನಮ್ಗೆ ವಿರೋಧಿಸಲಿಲ್ಲ. ಏನೋ ನಾವು ಏನು ಕೇಳಿದ್ರಪ್ಪ ಅಂತ ಮಂತ್ರಿ ಯಾರೋ ಹೇಳ್ತಾರೆ, ಡಿ ಸಿ ಎಮ್ ಅನ್ನ ಕೇಳಿದ್ರು ಏನು ಸಮಸ್ಯೆ ಇದೆ ಅಂತೇಳಿ. ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ, ಏನನ್ನು ತಗೊಂಡಿದ್ದೀನಿ ಅಂತ ಅಪ್ರೂವ್ ಆಗ್ಬಿಟ್ಟಿದ್ದಾವೆ, ಇದರಲ್ಲಿ ನಿಮ್ಗೆ ಏನಾರು ಕೊರತೆ ಇದೆಯಾ ಅಂತ ಕೇಳಿದ್ರು. ಯಾರು ಏನು ಹೇಳಲೇ ಇಲ್ಲ. ನಾನು ನಂದೊಂದು ಎರಡು ಮೂರು ಹೇಳಿದೆ ಈ ಥರ ಸಮಸ್ಯೆ ಇದೆ, ಇದು ಕೈಬಿಟ್ಟಿದೆ, ಇದನ್ನು ಸೇರಿಸ್ಕೋಬೇಕು ಅಂತ. ಅದನ್ನು ಆಯಿತು ಸಮಿತಿ ಮಾಡ್ತೀವಲ್ಲ ಅದನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ಸುರೇಶ್ ಗೌಡಪ್ಪ ಅದು ಹೇಳಿದರು ನನಗೆ, ನಮ್ಮದು ಇದು ಇದ್ದ ಕಡೆ ಒಂದು ಇದು ಬರೋದಿಲ್ಲ. ಆಯಿತು, ಅದನ್ನು ಸಪ್ರೇಟ್ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ನಾವು ಒಂದು ಸಮಿತಿ ಮಾಡೋಣ ಅಂತ ಪರಮೇಶ್ವರಿಗೋಸ್ಕರ ಪ್ರಪೋಸ್ ಮಾಡಿದ್ರು, ಮಾಡಿದ್ರು. ಅವಾಗ ಯಾರೂ ಇಲ್ಲಿ ಒಂದು ಮಾಡ್ತೀವಿ ಅದು ಇದು ಮಾಡ್ತೀವಿ ಅಂತ ಯಾರು ವಿರೋಧ ಮಾಡಿಲ್ಲ. ಎಲ್ಲ ಭಾಳ ಚೆನ್ನಾಗಿದೆ. ಸಿಡ್ಡು ತಿಂದ್ವಿ, ಕಾಫಿ ಕುಡಿದ್ವಿ, ಮರ ಹಾಕೊಂಡ್ವಿ. ಕಡಿಮೆ ಆಗಲ್ಲ, ಜಿಲ್ಲೆಗೆ ಅಲರ್ಟ್ ಆಗಿದೆ, ಆ ನೀರಿಂದಲೇ ಅವರು ಅಲ್ಲಿ ಸ್ವಲ್ಪ ಕಡಿಮೆ ಆಗಿ ಆಗುತ್ತಲ್ವ ಅನ್ನೋದು ಅದನ್ನ ಅನೌನ್ಸ್ ಮಾಡಕ್ಕೆ ಕೇಳಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭಾ ಪೌರಾಯುಕ್ತ ವಿಶ್ವೇಶ್ವರಯ್ಯ, ಬದರಗಡೆ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಹಾಲ್ಕುರ್ಕೆ ಮಂಜುನಾಥ್, ಅಮೋಘ್ ಟಿವಿ, ತಿಪಟೂರು. ಕಲ್ಪತರು ನಾಡು ತುಮಕೂರು ಜಿಲ್ಲೆಗೆ ಮರಣ ಶಾಸನದಂತಿರುವ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ವಿರೋಧಿಸಿ ವಿವಿಧ ಸಂಘ ಸಂಸ್ಥೆಗಳು ನೀಡಿರುವ ತುಮಕೂರು ಜಿಲ್ ಬಂದ್ ಅಂಗವಾಗಿ ತಿಪಟೂರು ಸಂಪೂರ್ಣ ಬಂದ್ ಮಾಡುವುದಾಗಿ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ತಿಳಿಸಿದ್ದಾರೆ. ನಗರದ ಗೃಹ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೂಪಿಸಿರುವ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆಗೆ ಅವೈಜ್ಞಾನಿಕವಾಗಿದ್ದು ಕಲ್ಪತರು ನಾಡಿನ ಜನರ ಪಾಲಿನ ಮರಣ ಶಾಸನವಾಗಲಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಹಿತಾಸಕ್ತಿಯಿಂದ ರಾಜಕೀಯ ಉದ್ದೇಶದಿಂದ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ರೂಪಿಸಿದ್ದಾರೆ. ಈ ಯೋಜನೆಯಿಂದ ತಿಪಟೂರು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ಗುಬ್ಬಿ ತಾಲೂಕಿಗೆ ತೀವ್ರವಾದ ಅನ್ಯಾಯವಾಗಲಿದೆ. ನಮ್ಮ ಜಿಲ್ಲೆಯ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ನಮ್ಮ ಜಿಲ್ಲೆಗೆ ಮೀಸಲಾಗಿದ್ದ 24 ಟಿಎಂಸಿ ನೀರನ್ನು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ತೀವ್ರ ನೀರಿನ ಅಭಾವದಿಂದ ರೈತ ಸಂಕಷ್ಟದಲ್ಲಿ ಇದ್ದಾನೆ. ಆದರೂ ಕುಣಿಗಲ್, ಮಾಗಡಿ, ರಾಮನಗರ ಜಿಲ್ಲೆಯ ಕೆರೆಗಳ ತುಂಬಿಸಲು ಹೊರಟಿರುವುದು ಖಂಡನೀಯ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಅದು ರಿಪೋರ್ಟ್ ತಗೊಂಡು ಪ್ರಯೋಜನ ಆಗಲ್ಲ, ಹಾಗಾಗಿ ಟೆಕ್ನಿಕಲ್ ಕಮಿಟಿಯಿಂದ ನಮಗೇನು ಉಪಯೋಗ ಆಗಲ್ಲ. ದಯಮಾಡಿ ಕೆಲಸ ನಿಲ್ಲಿಸಿ, ಕೆಲಸ ನಿಲ್ಲಿಸಿ ಮುಂದೆ ಟೆಕ್ನಿಕಲ್ ರಿಪೋರ್ಟ್ ಮಾಡಿದ್ರೆ ಅದರಿಂದ ಬರುವಂತ ಒಂದು ಪಾಸಿಟಿವ್ ಕಾನ್ಸಿಕ್ವೆನ್ಸಸ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಇಲ್ಲ ವೆದರ್ ನಮ್ಮ ಜಿಲ್ಲೆಗೆ, ನಮ್ಮ ಜಿಲ್ಲೆಯಿಂದ ಡೈರೆಕ್ಟ್ ಲಿಂಕ್ ಏನಾದ್ರು ಮಾಡ್ಕೊಂಡು ತಗೊಂಡು ಹೋಗ್ಬೋದಾ, ಅಥವಾ ನಮ್ಮ ಜಿಲ್ಲೆಗೆ ಇದರಲ್ಲೇ ಜಿಲ್ಲೆನೇ ಸಾಕಾಗ್ತಾಯಿರೋದ್ರಿಂದ ಇದನ್ನ ಟೆಂಡರ್ ಪ್ರಕ್ರಿಯೆ ಕ್ಯಾನ್ಸಲ್ ಮಾಡಿ ನಮ್ಮ ಜಿಲ್ಲೆಗೆ ಅನುವು ಮಾಡಿಕೊಡ್ಬೇಕು ಅನ್ನೋದು ಅದನ್ನು ತೀರ್ಮಾನ ಮಾಡಬೇಕು. ಸೊ ಈಗಾಗಲೇ ನಮಗೆ ಗೊತ್ತಿರೋಂಗೆ 25 ಟಿಎಂಸಿ ನಮ್ಮ ಜಿಲ್ಲೆ ಬರುತ್ತೆ. 24.5 ಟಿಎಂಸಿ ನಮ್ಮ ಹೇಮಾವತಿ ಕೆನಾಲಿಂದ ನಮ್ಮ ಜಿಲ್ಲೆ ಬರುತ್ತೆ. ನಮ್ಮ ಜಿಲ್ಲೆನಲ್ಲಿ ಎಲ್ಲ ದೊಡ್ಡ ಜಿಲ್ಲೆ, ನಮ್ಮ ಬಹುಶಃ ಕರ್ನಾಟಕದಲ್ಲೇ ದೊಡ್ಡ ಜಿಲ್ಲೆ. ತಿಪಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ಕೊರಟಗೆರೆ, ಮಧುಗಿರಿ, ತುಮಕೂರು ನಗರ, ಗ್ರಾಮಾಂತರ, ಕುಣಿಗಲ್ಲು, ಇಷ್ಟೆಲ್ಲ ತಾಲೂಕುಗಳು ಬರೋದು. 24 ಟಿಎಂಸಿನ ಯಾರಿಗೂ ಆಗಲ್ಲ. ಇವತ್ತು ಕೆಲವಾರು ಸಂದರ್ಭದಲ್ಲಿ ಬರಗಾಲ ಬಂದಾಗ 5 ಟಿಎಂಸಿನೂ ನಮ್ಮ ಜಿಲ್ಲೆಗೆ ಬರಲ್ಲ. ಅವತ್ತು ಎಷ್ಟೆಲ್ಲ ಹೊಡೆದಾಡಿದೀವಿ. ಉದಾಹರಣೆಗೆ ನಮ್ಮ ತುಮಕೂರು ಜಿಲ್ಲೆ, ನಮ್ಮ ತಿಪಟೂರು, ಇವತ್ತು ಕುಡಿಯೋ ನೀರಿಲ್ಲದೆ ಎಷ್ಟೋ ಬಾರಿ ನಾವೆಲ್ಲ ಟ್ಯಾಂಕರಲ್ಲಿ ವರ್ಷವಿಡೀ ಹೊಡೆದಿರೋದು ನೋಡಿದಿರ. ಅವತ್ತು ನೀರೇನೇ ಇರಲಿಲ್ಲ ತಿಪಟೂರು ಕೆರೆಗೆ. ಅಂಥ ಸಂದರ್ಭದಲ್ಲಿ 5 ಟಿಎಂಸಿನೂ ಬರಲ್ಲ. ಸೊ ಇವತ್ತು ಬಹುಶಃ ಸಚಿವರು ಅರ್ಥ ಮಾಡ್ಕೋಬೇಕು, ಇವತ್ತು ಇರೋದೇ ಹೇಮಾವತಿ ಕೆನಾಲಲ್ಲಿ 30 ಟಿಎಂಸಿ, ಅದರಲ್ಲಿ 6 ಟಿಎಂಸಿ ಏನೋ ಚಂದ್ರಪಟ್ಟಣಕ್ಕೆ ಹೋದರೆ, 24 ಟಿಎಂಸಿ ನಮ್ಮ ಜಿಲ್ಲೆಗೆ ಬಂದರೆ ಅದರಲ್ಲಿ ನೀವು 12-13 ಟಿಎಂಸಿ ಬಹುಶಃ ಈಗಿನ ಲೆಕ್ಕ ಪ್ರಕಾರ 12.5 ಟಿಎಂಸಿ ಏನೋ ಡೈರೆಕ್ಟ್ ಲಿಂಕಿನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಇದನ್ನ ಇನ್ನು ಉಳಿದಿರೋ ಟಿಎಂಸಿನಲ್ಲಿ ಯಾವ ತಾಲೂಕಿಗೆ ಇದು ಉಪಯೋಗ ಆಗುತ್ತೆ? ಇದು ಬಹುಶಃ ನಮ್ಮ ಜಿಲ್ಲೆಗೆ ಎಲ್ಲ ರೈತರು ನೇಣಾಕ ಪರಿಸ್ಥಿತಿ ಬರುತ್ತೆ ಮುಂದೊಂದು ದಿವಸ. ಇಂಥ ಒಂದು
ಡೈರೆಕ್ಟ್ ಲಿಂಕ್ ಕೆನಾಲ್ ಮಾಡಿ ನಮ್ಗೆ ಯಾವುದೇ ನೀರಿನ ಸಮಸ್ಯೆ ನಮ್ ತಾಲೂಕಿಗೆ ಇರ್ಬೋದು, ಚಿಕ್ಕನಹಳ್ಳಿ ಇರ್ಬೋದು, ಎಲ್ಲಾ ಭಾಗದ ಈ ಒಂದು ಭಾಗದ ಜನತೆ ಬಹುಶಃ ನೀರಿಲ್ದಲೇ ಪರಿತಾಪ ಪಡಬೇಕಾಗತ್ತೆ. ಕೃಷಿನೂ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಈ ಬಾಡು ಕಲ್ಪತ ನಾಡು ತೆಂಗು ಬೆಳೆಗಾರರಿಗೆ ಇವತ್ತು ಇಡೀ ನಮ್ಮ ಕಳ್ಳತನದ ದೂರು ದಾಖಲಾದ ಎರಡು ದಿನದಲ್ಲೇ ಮಿಂಚಿನ ಕಾರ್ಯಾಚರಣೆ ನಡೆಸಿದ ರಾಯಭಾಗ ತಾಲೂಕಿನ ಹಾರೋಗಿರಿ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದು, ಬಂಧಿತರಿಂದ 2 ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ಗಳನ್ನ ಭಾನುವಾರ ವಶಪಡಿಸಿಕೊಂಡಿದ್ದಾರೆ. ಮೊಬೈಲ್ ಅಂಗಡಿಯ ಮಾಲೀಕ ನೀಡಿದ ದೂರಿನ ಮೇರೆಗೆ ತನಿಖೆ ನಡೆಸಿ 48 ಗಂಟೆಗಳಲ್ಲೇ ಆರೋಪಿಗಳನ್ನ ಬಂಧಿಸಲಾಗಿದೆ. ಬಂಧಿತರಾದ ಆರೋಪಿಗಳನ್ನ ಹಾರೋಗೇರಿಯ ಪೊಲೀಸರು ವಿಚಾರಣೆ ನಡೆಸಿದಾಗ ದಿನಾಂಕ 24/4/2024 ಹಾರೋಗೇರಿ ಪಟ್ಟಣದಲ್ಲಿಯ ಕೆನರಾ ಬ್ಯಾಂಕ್ ಕಳ್ಳತನಕ್ಕೆ ಯತ್ನಿಸಿರುವುದನ್ನ ಒಪ್ಪಿಕೊಂಡಿರುತ್ತಾರೆ ಎಂದು ಹಾರೋಗೇರಿ ಪೊಲೀಸರಿಂದ ಮಾಹಿತಿ ಲಭ್ಯವಾಗಿದೆ. ಈ ತನಿಖೆಯಲ್ಲಿ ಹಾರೋಗೇರಿ ಸಿಪಿಐ ರವಿಚಂದ್ರನ್, ಡಿಬಿ, ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್ ಸೇರಿದಂತೆ ಹಾರೋಗಿರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಉಪಸ್ಥಿತರಿದ್ದರು. ಸಿಬ್ಬಂದಿಗಳಾದ ಬಿಎಲ್ ಹೊಸಟ್ಟಿ, ರಮೇಶ್ ಮುಂದಿನಮನಿ, ಎಎಸ್ ಶಾಂಡಗೆ, ಎಚ್ಆರ್ ಅಂಬಿ, ಪಿಎಂ ಸಪ್ತಸಾಗರ, ಇನ್ನೂ ಬೇರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಲ್ಲಡ ಐಷಾರಾಮಿ ಬಸ್ಸು ಮತ್ತು ಅಶೋಕ್ ಲೇಲ್ಯಾಂಡ್ ದೋಸ್ತ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿರುವ ಘಟನೆ ಮದ್ದೂರು ಪೊಲೀಸ್ ತನಿಖಾ ಠಾಣಾ ಮುಂಭಾಗ ನಡೆದಿತ್ತು. ಗುಂಡ್ಲುಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ರಸ್ತೆ ಸಂಚಾರ ಬಂದ್ ಆಗಿತ್ತು. ಇಂದು ಮುಂಜಾನೆ ಕೇರಳದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಕಲ್ಲಡ ಸಂಸ್ಥೆಯ NL01B1292 ನೋಂದಣಿಯ ಐಷಾರಾಮಿ ಬಸ್ ಮತ್ತು KL07CZ5401 ನೋಂದಣಿಯ ಅಶೋಕ್ ಲೇಲ್ಯಾಂಡ್ ದೋಸ್ತ್ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಬಸ್ಸಿನ ಎಡಭಾಗಕ್ಕೆ ಹಾನಿಯಾಗಿದ್ದು ಲೇಲ್ಯಾಂಡ್ ವಾಹನ ಮುಂಭಾಗ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದ್ದು ಪ್ರಾಣ ಅಪಾಯದಿಂದ ಪಾರಾದ ಚಾಲಕನನ್ನ ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಬಸ್ಸಿನಲ್ಲಿದ್ದ ಪ್ರಯಾಣಿಕರಿಗೆ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಸಕಾಲಕ್ಕೆ ಘಟನಾ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಅಪಘಾತಕ್ಕೀಡಾದ ವಾಹನಗಳನ್ನ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಈ ಸಂಬಂಧ ಗುಂಡ್ಲುಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮಂಗಳವಾರ ನಡೆಯಲಿರುವ ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧದ ಪ್ರತಿಭಟನೆ ಹಾಗೂ ಬಂದ್ನಲ್ಲಿ ನಾನು ಸಹ ಭಾಗಿಯಾಗುತ್ತೇನೆ ಅಂತ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಆದಿಜಾಂಬವ ನಿಗಮದಿಂದ ನೀಡಿದಂತಹ ಪಂಪು ಮೋಟಾರ್ ವಿತರಣೆಯನ್ನ ಮಾಡಿ ಮಾತನಾಡಿದ ಅವರು, ಉಪಮುಖ್ಯಮಂತ್ರಿಗಳು ಕರೆದಿದ್ದಂತಹ ಸಭೆಯಲ್ಲಿ ನಾನು ಸಹ ಭಾಗವಹಿಸಿ ಲಿಂಕ್ ಕೆನಾಲ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದೇನೆ. ಟೆಕ್ನಿಕಲಿ ಟೀಮ್ ಒಮ್ಮೆ ಪರಿಶೀಲನೆ ಮಾಡಲು ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದ್ದು ನಂತರವೇ ಅದರ ಮುಂದಾಲೋಚನೆ ನಡೆಯುತ್ತದೆ ಎಂದು ತಿಳಿಸಿದರು. ಸೂರಜ್ ರೇವಣ್ಣನ ವಿಚಾರದ ಬಗ್ಗೆ ಕೇಳಿದಾಗ ತನಿಖೆಯಿಂದ ಸತ್ಯ ಹೊರಬರಲಿದೆ, ಇದರ ಬಗ್ಗೆ ನಾನೇನು ಮಾತನಾಡುವುದಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಕುಣಿಗಲ್ಲು ಟೇಲ್ಯಾಂಡ್ ಆಗುತ್ತೆ ನಮಗೆ 10 ವರ್ಷದ ಅವರು ಮಾಹಿತಿ ಕೊಟ್ಟರು. 10 ವರ್ಷದಲ್ಲಿ ಕುಣಿಗಳಿಗೆ ಎಷ್ಟು ನೀರು ಹರಿದಿದೆ ಅನ್ನೋದ್ರ ಬಗ್ಗೆ ಅವರು ಮುಖ್ಯ ಅಜೆಂಡಾ ಇಕ್ಕೊಂಡೆ ಮೀಟಿಂಗನ್ನು ಮಾಡಿರ್ತಕ್ಕಂಥದ್ದು. ಇವ್ರು ಏನಾದರೂ ಎಕ್ಸ್ಪ್ರೆಸ್ ಚಾನಲ್ ಮಾಡಿದ್ರೆ ನಮ್ಮದು ಏನು ಡಿಸ್ಟ್ರಿಬ್ಯೂಟ್ರಿ 20, 21, 22, 23, 24 ನಮಗೆ ನೀರು ಬರುತ್ತೆ. 24ರಲ್ಲಿ ಕಾಳಗಳ್ಳಿ ಪಡಗಳ್ಳಿ ಆ ಭಾಗಕ್ಕೆಲ್ಲ ಬರುತ್ತೆ, ಅದು ನಮಗೆ ಟೇಲ್ಯಾಂಡ್ ಆಗುತ್ತೆ. ನಾವು ಈಗ ಇವಾಗ ಏನು ಈ ಪರಿಸ್ಥಿತಿ ಉದ್ಭವ ಆಗಿದೆ ಅಂತ ಹೇಳ್ಬಿಟ್ಟು ಕುಣಿಗಲ್ಲರು ಪ್ರಸ್ತಾಪ ಮಾಡಿ ಎಕ್ಸ್ಪ್ರೆಸ್ ಕೇರಳ ತಾಲೂಕು ಆ ಪರಿಸ್ಥಿತಿ ನಮ್ಮ ತಾಲೂಕಿಗೆ ಆಗುತ್ತವೆ. ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಆ ಭಾಗದ ಕೊರಗಳ್ಳಿ ಇರ್ಬೋದು, ಕಾಳೆಗಳ್ಳಿ ಇರ್ಬೋದು, ಜೀವಸಳ್ಳಿ ಇರ್ಬೋದು, ಅಜಮಿ ಕೆರೆ ಇರ್ಬೋದು, ಆ ಭಾಗದಲ್ಲಿ ಎಲ್ರಿಗೂ ಕೂಡ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ. ಅದಕ್ಕೋಸ್ಕರ ನಾವು ಅವರಿಗೆ ಒತ್ತಾಯ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಕೇರಳ ನೀವು ಕೈಗೆತ್ಕೊಂಡ್ಬಿಡಿ, ಅದನ್ನು ಯೋಜನೆಯ ನೀವು ರದ್ದುಗೊಳಿಸಿ ನೀವು ಪುನಃ ಈಗ ವೈಡನ್ ಮಾಡಿದ್ದಾರೆ, ಮಾಡಿಫಿಕೇಶನ್ ಮಾಡಿದ್ದಾರೆ ಕೆನಲ್, ಅದನ್ನೇ ಮುಂದುವರಿಸಿ ಮುಂದೆ ಅಲ್ಲಿ ಚಿಕ್ಕದಿದೆ ಅದನ್ನು ದೊಡ್ಡದು ಮಾಡ್ಕೊಂಡು ಅಲಾಸೆ ತಗೊಂಡೋಗಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ನಾನು ಕೂಡ ಅದನ್ನು ಪ್ರಬಲವಾಗಿ ಉಪಮುಖ್ಯಮಂತ್ರಿಗಳ ತವರ ಪ್ರಸ್ತಾಪ ಮಾಡಿದ್ದೀನಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಹೇಳಿದ್ದೀನಿ. ನಾವು ಇಲ್ಲಿದ್ದರೆ ನಾವು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಗುತ್ತೆ, ನಾವು ಉಗ್ರ ಹೋರಾಟಕ್ಕೆ ರೆಡಿ ಆಗಬೇಕಾಗುತ್ತೆ. ಆ ಕಾರಣಕ್ಕೆ ನೀವು ಇದನ್ನು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಿರ್ತಕ್ಕಂಥದ್ದು ಹೇಳಿದರೆ ತಾಂತ್ರಿಕ ಕಮಿಟಿಯನ್ನು ನೇಮಿಸ್ತೀವಿ, ಅದ್ರ ಬಗ್ಗೆ ನೀರು ಕೆನಲ್ ಮಾಡಿಫಿಕೇಷನ್ ಮಾಡಿ ಹೋಗುತ್ತಾ ಅನ್ನೋದ್ರ ಬಗ್ಗೆ ತಿಳ್ಕೊಂತೀವಿ ಅಂತಕ್ಕಂಥದ್ದನ್ನ ತಾಂತ್ರಿಕ ತಜ್ಞರ ಜೊತೆ ಕಮಿಟಿ ಮಾಡಿ ತಿಳ್ಕೊಂತೀವಿ ಹೇಳಿದ್ದಾರೆ. ನೋಡೋಣ ಅದೇನು. ಗೌರಿಬಿದನೂರು ನಗರದಲ್ಲಿನ ನದಿ ದಡದ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ತಾಲೂಕು ಬಿಜೆಪಿ ಘಟಕ ಮತ್ತು ಜೆಡಿಎಸ್ ಪಕ್ಷದ ವತಿಯಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳ ಮೂಲಕ ಪ್ರಚಾರ ಮಾಡಿದ್ದರೂ ಸಹ
ಎರಡಂಕಿಯಷ್ಟು ಗೆಲುವು ಸಾಧಿಸಲಾಗಲಿಲ್ಲ. ಮೋದಿ ಗ್ಯಾರಂಟಿಯ ಮುಂದೆ ಕಾಂಗ್ರೆಸ್ನವರ ಆಟ ನಡೆಯಲಿಲ್ಲ ಎಂದು ಕುಟುಕಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸೋಲಿನಿಂದ ದ್ವೇಷದ ರಾಜಕೀಯ ಮಾಡುತ್ತಿದೆ ಎನ್ನುವುದಕ್ಕೆ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಬಳಿಕವೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುವ ಮೂಲಕ ಜನರ ಮೇಲೆ ಬರೆ ಎಳೆದಿದ್ದಾರೆ. ರಾಜ್ಯದ ಜನತೆ ಇದನ್ನು ಸಹಿಸುವುದಿಲ್ಲ. ಇದರಿಂದ ಬಡವರ ಮಧ್ಯಮ ವರ್ಗದವರ ಬದುಕು ದುಸ್ಥಿರವಾಗಲಿದೆ. ತಕ್ಷಣವೇ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡಬೇಕು ಎಂದು ಸರ್ಕಾರವನ್ನು ಆಗ್ರಹಿಸುವುದಾಗಿ ತಿಳಿಸಿದ ಅವರು, ಮುಂದಿನ ದಿನಗಳಲ್ಲಿ ಜನತೆಗೆ ತಕ್ಕ ಉತ್ತರವನ್ನು ನೀಡಲಿದ್ದಾರೆ ಎಂದರು. ನಾವು 18-20 ಸ್ಥಾನ ತಗೊಳ್ತೀವಿ ರಾಜ್ಯದಲ್ಲಿ ಅಂತ ಹೇಳಿ ಅದರಲ್ಲಿ ಅರ್ಧ ತಗೊಂಡಿದೆ. ಎರಡಂಕಿ ಇಲ್ಲಿ ಮುಟ್ಲಿಲ್ಲ. ದೇಶದಲ್ಲಿ 99 ತಗೊಂಡು 3 ಅಂಕಿ ಅಲ್ಲಿ ಮುಟ್ಲಿಲ್ಲ. ಇಲ್ಲಿ 2 ಅಂಕಿ ಇಲ್ಲ, ಅಲ್ಲಿ 3 ಅಂಕಿ ಇಲ್ಲ. ಇಲ್ಲಿ ದಶಕ ಇಲ್ಲ, ಅಲ್ಲಿ ಶತಕ ಇಲ್ಲ. ಹಾಗಾಗಿ ಏನ್ ಗ್ಯಾರಂಟಿ ಕೊಟ್ವಿ? ಗ್ಯಾರಂಟಿ ಕೊಟ್ವಿ ನಾವು ಗೆದ್ದೋಗ್ತೀವಿ 20 ಸ್ಥಾನ ಅಂತ ಹೇಳಿ. ಆದ್ರೆ ಮೋದಿಯವರ ಗ್ಯಾರಂಟಿ ಮುಂದೆ ಅದೆಲ್ಲ ಮಂಕಾಗೋಯ್ತು. ಮಾನ್ಯ ನರೇಂದ್ರ ಮೋದಿಯವರು, ಮಾನ್ಯ ದೇವೇಗೌಡರ ನಾಯಕತ್ವದ ಮುಂದೆ ಅವರ ಸೋಲಾಯಿತು ಅಂತ ಈ ಕರ್ನಾಟಕ ರಾಜ್ಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಕುಮಾರಣ್ಣವರು ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ, ಮಾನ್ಯ ಯಡಿಯೂರಪ್ಪನವರ ಜೊತೆ ಸೇರ್ಕೊಂಡು. ಇವತ್ತು JDS ಮತ್ತು BJP ಎರಡೂ ಪಕ್ಷಗಳು ಮೈತ್ರಿ ಆದರೆ ಅದರ ಶಕ್ತಿ ಏನು ಅಂತೇಳಿ ರಾಜ್ಯದ ಜನರಿಗೆ. ಮುಖಂಡ ಡಾಕ್ಟರ್ HS ಶಶಿಧರ್ ಮಾತನಾಡಿ, ತಾಲೂಕಿನಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ತಾಲೂಕಿನ ನಿರುದ್ಯೋಗ ಸಮಸ್ಯೆ ನೀಗಿಸಬೇಕು. ತಾಲೂಕಿಗೆ ಶಾಶ್ವತ ನೀರಾವರಿ ಯೋಜನೆಗೆ ಒತ್ತು ನೀಡಬೇಕು. ಇದರಿಂದ ಪಕ್ಷ ಸಂಘಟನೆಗೆ ಸಹಕಾರಿಯಾಗುತ್ತದೆ, ಜೊತೆಗೆ ತಾಲೂಕು ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಸಂಸದರಲ್ಲಿ ಮನವಿ ಮಾಡಿದರು. ಏಕೈಕ ಮನವಿ ಏನು ಅಂದ್ರೆ, ಸರ್ ದಯವಿಟ್ಟು ನೀವು ನಮ್ಮ ಹಿಂದೆ ಇರಿ, ನಾವು ಪಕ್ಷ ಸಂಘಟನೆ ಮಾಡ್ತೀವಿ. ಗೌರಿ ಬಿದ್ದೂರಿನ ಒಂದು ವಿಶೇಷವಾದ ಒಂದು ಪ್ರೀತಿಗೆ ತಗೊಳ್ಳಿ. ಯಾಕೆಂತಂದ್ರೆ ನಿಮ್ಮ ಊರಿಗೆ ಗ್ರಾಮಕ್ಕೆ ಅಂಟ್ಕೊಂಡ್ರ ಜನ ನಾವು. ಒಂದು 10 ನಿಮಿಷದಲ್ಲಿ ನೀವು ಕರೆದ್ರೆ ನಾವು ಬಂದಿಲ್ಲ ಅಂತವ್ರು. ನಿಮ್ದು ಭಾವನಾತ್ಮಕವಾಗಿ ಗೌರಿ ಬಿದ್ದೂರ ಜೊತೆ ಸಂಬಂಧ ಇದೆ. ನಾನು ಯಾವಾಗ ಒಂದು ಎಲೆಕ್ಷನ್ ಅಲ್ಲಿ ಹೊಡ್ಕೋತಾ ಇದ್ದೆ ಒಂದು ವರ್ಷ, ಯಾಕೆ ಹೊರಗಡೆ ಅವ್ರು ಮಳೆ ಹಾಕ್ತೀರಿ, ಯಾಕೆ ಹೊರಗಡೆ ಅವ್ರು ಮಳೆ ಹಾಕ್ತೀರಿ ಅಂತ. ಅದು ಬಿಸಿ ಈಸಲಿ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಅವ್ರಿಗೆ ತಟ್ಟು, ಯಾಕೆ ಹೊರಗಡೆ ಅವ್ರು ಬಂದ್ರೆ ಏನೇನಾಗುತ್ತೆ? ದುಡ್ಡಿನ ಪ್ರಾಬಲ್ಯ ಯಾರೋ ಒಂದು ವ್ಯಕ್ತಿ ಬಂದಿದ್ರು. ಇವತ್ತು ಡಾಕ್ಟರ್ ಸುಧಾಕರ್ ಅವರು ಒಂದು ಒಂದು ಗ್ಲಾಮರ್ ಇಂದ, ಅವರ ಒಂದು ವೈಯಕ್ತಿಕ ಒಂದು ಚಾರಿತ್ರ್ಯದಿಂದ, ಮತ್ತೆ ಪಕ್ಷದ ಮೋದಿಜಿಯವರ ಬಲದಿಂದ ನಾವು ಅಧಿಕಾರ ಚುಕ್ಕಾಣಿ ಹಿಡಿದಿದ್ದೀವಿ. ಇವತ್ತು 100 ಸಮಸ್ಯೆಗಳಿದೆ ನಮ್ಮ ಒಂದು ಗೋರಿಬಿದ್ದೂರಿಗೆ ಸಂಬಂಧಪಟ್ಟಂಗೆ. ಒಂದು ಇವಾಗ ಇಂಡಸ್ಟ್ರಿಯಲ್ ಎಸ್ಟೇಟ್ ಆಗ್ತಾ ಇದೆ, ನ್ಯಾಷನಲ್ ಹೈವೇಗೆ ಬರ್ತಾ ಇದೆ, ಗೋರಿಬಿದ್ದೂರಿನ ಒಂದು ಏರ್ಪೋರ್ಟ್ ಸರಾಂಚಲನದಿಂದ ತುಂಬಾ ಭೂಮಿಗೆ ಬೇಡಿಕೆ ಬರ್ತಾ ಇದೆ. ಇವತ್ತು ಕುಮಾರಸ್ವಾಮಿ ಅವರು ತಮ್ಮ ಮಾತು ಕೇಳ್ತಾರೆ. ಯಾವ್ದಾರು ಒಂದು ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಗೋರಿಬಿದ್ದೂರಿಗೆ ಒಂದು ನಾವು ನನ್ನ ಇನ್ನು 6 ತಲೆಮಾರುಗಳು ತಮ್ಮನ್ನು ಜ್ಞಾಪಿಸ್ಕೋಬೇಕು. ಆ ತರದ ಯಾವ್ದಾರು ಒಂದು ಒಳ್ಳೆ ಬೃಹತ್ತಾದ ಒಂದು ಕೈಗಾರಿಕೆಯನ್ನು ತಂದು ನಮ್ಮೆಲ್ಲರೂ ಉದ್ಯೋಗ ಒಂದು ಕೈಗೊಳಿಸಿ. ಯಾಕೆಂದ್ರೆ ಸರ್, ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ತಾಲೂಕು ಅಧ್ಯಕ್ಷ ರಮೇಶ್ ರಾವ್, ಮುಖಂಡ NM ರವಿನಾರಾಯಣ ರೆಡ್ಡಿ, JDS ಮುಖಂಡ CR ನರಸಿಂಹಮೂರ್ತಿ, ನಗರಸಭಾ ಸದಸ್ಯರಾದ ಪುಣ್ಯವತಿ ಜಯಣ್ಣ, ಬಿಜೆಪಿ ನಗರ ಘಟಕದ ಅಧ್ಯಕ್ಷ A.Mohan, ಕಾರ್ಯದರ್ಶಿ ಜಯಣ್ಣ ಮುಂತಾದವರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ TV, ಗೌರಿಬಿದನೂರು. ಸರ್ಕಾರ ಕ್ಷೀರಭಾಗ್ಯ ಯೋಜನೆ ಅಡಿ 1-10 ತರಗತಿ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಲಕ್ಷಾಂತರ ರು ಬೆಲೆ ಬಾಳುವ ನಂದಿನಿ ಹಾಲಿನ ಪುಡಿ ಕಾಳಸಂತೆಯಲ್ಲಿ ಮಹಾರಾಷ್ಟ್ರ ಪಾಲಾಗುತ್ತಿರುವುದನ್ನ ಕಾಗವಾಡ ಪೊಲೀಸರು ತಡೆದು ಆರೋಪಿಗಳನ್ನು ಬಂಧಿಸಿದ್ದಾರೆ. ನಿನ್ನೆ ತಡರಾತ್ರಿ ಕಾಗವಾಡ ಗಣೇಶವಾಡಿ ಮಾರ್ಗ ಮುಖಾಂತರ ಮಹಾರಾಷ್ಟ್ರ ರಿಜಿಸ್ಟರ್ ಹೊಂದಿರುವ 2 ಟೆಂಪೋ ವಶಕ್ಕೆ ಪಡೆದು ಅದರಲ್ಲಿದ್ದ 3,750 ಹಾಲಿನ ಪ್ಯಾಕೆಟ್ ಸೀಜ್ ಮಾಡಿದ್ದಾರೆ. ಈ ಸಂಬಂಧ ಬಾಗಲಕೋಟೆ ಮೂಲದ 3 ಆರೋಪಿಗಳನ್ನ ವಶಕ್ಕೆ ಪಡೆದ ಕಾಗವಾಡ ಪೊಲೀಸರು ಈಗ ತನಿಖೆ ಶುರು ಮಾಡಿದ್ದಾರೆ. ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ KV ಹಾಗೂ ಸಚಿವ ಡಾಕ್ಟರ್ HC ಮಹಾದೇವಪ್ಪ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಮೈಸೂರು ಮತ್ತು ಚಾಮರಾಜನಗರ 2 ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಸಮಯ ನಿಗದಿ ಮಾಡಿ ನಮ್ಮ ಸಂಘಟನೆಗೆ ಚರ್ಚೆ ಮಾಡಲು ಅವಕಾಶ ಕಲ್ಪಿಸಬೇಕು.
ಎಲ್ಲವಾದಲ್ಲಿ 10 ದಿನಗಳ ನಂತರ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಸಿ ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭಾಂಗಣಕ್ಕೆ ಆಗಮಿಸಿದ ಸಚಿವರಿಗೆ ಸಂಘದ ಹಳ್ಳಿಕರೆ ಹುಂಡಿ ಭಾಗ್ಯರಾಜ್ ಅವರು ಮನವಿ ಸಲ್ಲಿಸಿದರು. ಇನ್ನು ಸಂಘದ ಪದಾಧಿಕಾರಿಗಳ ಸಮಸ್ಯೆ ಆಲಿಸಿದ ಸಚಿವರು ಈ ಸಂಬಂಧ ಮುಂದಿನ ದಿನಗಳಲ್ಲಿ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು. ಭಾಳಷ್ಟು ಹೇಳಬೇಕು ಅಂತ ಹೋರಾಟ ಜಿಲ್ಲಾಡಳಿತ ಅದು ಕೂಡ ಒಂದು ಬಳಸಿದೆ. ಬಟ್ ನಮಗೆ ಇರ್ತಕ್ಕಂಥ ರೈತರಿಗೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಒಂದು ಪರಿಹಾರ ಆ್ಯಪ್ ಅಂತಕ್ಕಂಥದ್ದು, ಆ ಆ್ಯಪ್ ಮುಖಾಂತರ ಹೋದ್ರೆ ಮಾತ್ರ ರೈತರಿಗೆ ಪರಿಹಾರ ಇಲ್ಲ ಅಂತ ಹೇಳಿದ್ರೆ ನೀವು ಆ್ಯಪ್ ಮುಖಾಂತರ ಮಾಡಲಿಕ್ಕಾಗಿಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಜಿಲ್ಲೆಗೆ ಒಂದು ಏನು ಮಾಡೆಲ್ ಆಗಿ ಏನೋ ಬಾಳೆ ನಷ್ಟ ಆಗಿದೆ. ಅದರಿಂದ ಕೃಷಿ ಇಲಾಖೆ ಮತ್ತು ತಾಂತ್ರಿಕ ತೋಟಗಾರಿಕೆ ಇಲಾಖೆ ಜಿಲ್ಲಾಡಳಿತ ಒಂದು ವಿಶೇಷ ಪ್ಯಾಕೇಜನ್ನು ಕನಿಷ್ಠ 1 ಲಕ್ಷ ರೂಪಾಯಿ ನಮ್ಮ ಅಕ್ರಂಟ ಅವರು ಬರೀತಾರೆ ಭಾಳ ಕೊಟ್ಟಿದ್ದಾರೆ ಅವರು ಕೂಡ ಸಾಕಾಗ್ತಾರೆ. ಈ ಎಲ್ಲ ಆಗಿರೋದ್ರಿಂದ ಏನಾಯ್ತದೆ ನಮಗೆ ಈಗ ರೈತ ನಾವು ಬರೀ ಕೇಳದೇ ಆಯ್ತಾರೆ ಎಲ್ಲೂ ಕೂಡ ಬರ್ತಕ್ಕಂಥದ್ದು ಒಂದ್ ಕಡೆ ಬರೀ ಕೇಳ್ತಾ ಇದೀವಿ ಹೋರಾಟ ಮಾಡ್ತಾ ಇದೀವಿ ಬರ್ತಾ ಇದ್ದೀವಿ ನೀವೇ ಮಾಡಿದ್ರಿ ಏನು ಲಾಭ ಆಗಿ ಮೈಸೂರಲ್ಲಿ ಮಾಡಿದ್ರು ಪಾರ್ಟಿಸಿಪೇಟ್ ಮಾಡಿ ಹೇಳಿದ್ದೀನಿ ಕಾರ್ಪೊರೇಟ್ ಸಂಬಂಧಪಟ್ಟಂತೆ ಒಂದು ಆರಂಭಿಸಿದೆ ಅಲ್ವ ಒಂದು ತಮ್ಮ ಅದನ್ನು ಎಷ್ಟು ಮಾಡಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರ ನಮ್ಗೆ ಈಗ ರೈತರಿಗೆ ಏನಾಗ್ತಾ ಇದೆ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.